ಅವನು ಯಾರು ಗೊತ್ತಾ ಹೆಂಗ್ ಹೊಡಿತಾನೆ ಅಂತ ಗೊತ್ತಾ ನಿನ್ ಕಣ್ಣು ಕೊಡದು ಕಣ್ಸುತ್ತ ಲಿಪ್ಸ್ಟಿಕ್ ಹಚ್ಚಿಬಿಟ್ಟಿದ್ದಾನೆ ಏಯ್ ಏನ್ ಮೋತಿನ ಇದು ಇದೆಲ್ಲ ಬಿಸ್ನೆಸ್ ಆಗಲ್ಲ ನಾನು ಅಂದ್ರೆ ವ್ಯಾಪಾರ ಆಗಲ್ವಾ ನಿಮಗೆ ಈ ಬಟನ್ ಹಾಕೊಂಡೇ ಇರಬೇಕಾ ಅದಕ್ಕೆ ತಾನೆ ಕೊಟ್ಟಿದ್ದಾರೆ ಕೊಲ್ಲುವಾ ಕೊಲ್ಲುವಾ ಕಣ್ಣು ಎರಡೋ ಕಣ್ಣಮ್ಮ ಮುತ್ತಿಟ್ಟು ಮುದ್ದಿಸಿ ಸುಟ್ಟು ತಳ್ಳಮ್ಮ ಬೇರೆ ನಾವೇನು ಮಾಡಕಾಗದೇ ಇರುವಂತ ಸಿಚುಯೇಷನ್ ಅಲ್ಲಿ ಇದೀವಿ ಅವರು ಹೇಳಿದಾಗೆ ನಾವು ಕೇಳಲೇಬೇಕು ಅಲ್ಲ ಅಂಜು ಆಲ್ ಆಫ್ ಅ ಸಡನ್ ಅಮ್ಮನಿಗೆ ಏನಾಯ್ತು ಅವರು ಯಾಕೆ ಹೋಗಿ ಅವರತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ನಾವು ನ್ಯಾಯವಾಗಿ ಇದೀವಿ ಅಂದಮೇಲೆ ಆ ಗತ್ತು ನಮ್ಮಲ್ಲಿ ಇರಬೇಕು ಬಟ್ ಅಮ್ಮ ಯಾಕೆ ಹೋಗಿ ಬೆಗ್ ಮಾಡಬೇಕು ಅಂಜು ಬ್ರೋಗಿದಲ್ಲ ದೊಡ್ಡ ವಿಷಯನೇ ಅಲ್ಲ ಕೂಲ್ ಆಗಿ ಹ್ಯಾಂಡಲ್ ಮಾಡ್ತಾನೆ ಅಂತ ನನಗೂ ಗೊತ್ತು ಅಮ್ಮನಿಗೂ ಗೊತ್ತು ಆದರೂ ಅವರು ಯಾವುದೋ ಕಾರಣಕ್ಕೆ ಭಯ ಪಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಿದೆ ಅಯ್ಯೋ ಆ ತರ ಅಲ್ಲ ಏನು ಇಲ್ಲ ಸುಶಾಂತ್ ಅಲ್ಲಿ ಸಿದ್ಧಾರ್ಥ ಒಬ್ಬರೇ ಇರ್ತಾರಲ್ಲ ಅಂತ ಅತ್ತೆ ಹಾಗೆ ರಿಕ್ವೆಸ್ಟ್ ಮಾಡ್ಕೊತಿರ್ತಾರೆ ಅಲ್ಲ ಅಂಜು ನಮ್ಮ ಮನೆಯವರಿಗೆ ಯಾಕೆ ಈ ತರ ಆಗ್ತಿದೆ ಅಂಜು ಎಲ್ಲ ಸರಿ ಹೋಯ್ತು ಅಂತ ಅನ್ಕೋಬೇಕಾದ್ರೆ ಹೀಗೆ ಮನೆ ಮೇಲೆ ರೇಡ್ ಮಾಡ್ತಾರೆ ಅಂಜು ನಮ್ಮ ಏಳ್ಗೆನ ಸಹಿಸಕಾಗದೇ ಇರೋರು ಯಾರು ನಮ್ಮ ಮೇಲಿರೋ ದ್ವೇಷಕ್ಕೆ ಹೀಗೆ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ ಬಟ್ ನನಗೆ ಎಲ್ಲ ಕನ್ಫ್ಯೂಸ್ ಆಗ್ತಿದೆ ಸುಶಾಂತ್ ನೀವು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡಿ ನೀವು ಅನ್ಕೊಂಡಿರೋ ತರ ಏನು ಆಗಿರಲ್ಲ ಇದೆಲ್ಲ ನಾರ್ಮಲ್ ಪ್ರೊಸೀಜರ್ ಅಷ್ಟೇ ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ ನಾನು ಹೋಗಿ ಕಾವ್ಯಂಗ್ ಸಮಾಧಾನ ಮಾಡ್ತೀನಿ ಸರಿನಾ ಇಲ್ಲ ನನಗೆ ಗೊತ್ತಿಲ್ಲದೆ ಇರೋ ಏನೋ ನಡೀತಿದೆ ಅನ್ನಿಸ್ತಿದೆಯಲ್ಲ ಇಷ್ಟು ದಿವಸ ಯಾವ ಸತ್ಯ ಗೊತ್ತಾಗಬಾರ್ದು ಅಂತ ಏನೆಲ್ಲ ಕಷ್ಟ ನೋವನ್ನ ಅನುಭವಿಸ್ಕೊಂಡು ಬಂದೋ ಆ ಸತ್ಯ ಕೊನೆಗೂ ಗೊತ್ತಾಗೋ ಕಾಲ ಬಂದ್ಬಿಡ್ತು ವಸು ಪಾಪ ನನ್ನ ಮಗ ಆ ಸತ್ಯ ತಿಳ್ಕೊಂಡ್ರೆ ಅಯ್ಯೋ ದೇವ್ರೆ ಅದೆಷ್ಟು ನೊಂದ್ಕೋತಾನೋ ಏನೋ ಈ ಎಲ್ಲ ಆಸ್ತಿ ಅವನ ಹೆಸರಲ್ಲಿ ಇಲ್ಲ ಅಂತ ಗೊತ್ತಾಗ್ಬಿಟ್ರೆ ಸಿತ್ತು ತಡ್ಕೊಳ್ತಾನ ಇಲ್ಲ ವಸು ನನ್ನ ಮಗ ಕುಸಿಯೋದನ್ನ ನನ್ನ ಕೈಯಲ್ಲಿ ನೋಡಕ್ಕಾಗಲ್ಲ ನನ್ನ ಕೈಯಲ್ಲಿ ಏನು ಮಾಡಕ್ಕಾಗ್ತಿಲ್ವಲ್ಲ ವಸು ಅದಕ್ಕೇನು ಅಳ್ಬೇಡಿ ಅಂತದೇನೂ ಆಗಲ್ಲ ಇನ್ನೇನು ಉಳಿದಿದೆ ವಸು ಅವರು ಸಿದ್ಧಾರ್ಥ್ ಮುಂದೆ ಅದನ್ನೆಲ್ಲ ಓದಿದ್ರೆ ಎಲ್ಲ ಸತ್ಯನೂ ಗೊತ್ತಾಗ್ಬಿಡುತ್ತೆ ಸುಶಾಂತ್ ಹೆಸರಿನಾಗ ಆಸ್ತಿ ಇರೋ ವಿಷಯ ಸಿದ್ಧಾರ್ಥನ್ ಗೊತ್ತಾಗಿದ್ದ ಅಪ್ಪ ದೇವ್ರೆ ಈ ವಿಷಯ ಸಿದ್ಧಾರ್ಥನ್ ಗೊತ್ತಾಗಬೇಕಂತೇಳಿ ನಾನೆಷ್ಟು ಪ್ರಯತ್ನ ಪಟ್ಟಿದ್ದೆ ಅದಕ್ಕೆ ಇವತ್ತು ಪ್ರತಿಫಲ ಸಿಕ್ತೆ ಇವರು ಬಂದಿದ್ದ ಚಲೋನ ಆತ ನಿಮ್ಮಣ್ಣ ಒಳ್ಳೆಯವ್ರ ತರ ನಾಟಕ ಮಾಡಿ ಈ ಮನೆನ ಮುಳುಗಿಸ್ಬಿಟ್ಟ ಹೀಗ್ ಬೆದಿಗೆ ಚೂರಿ ಹಾಕ್ತಾನೆ ಅಂತ ನನ್ನ ಕನಸು ಮನಸ್ಸಿನಲ್ಲೂ ಅನ್ಕೊಂಡಿರ್ಲಿಲ್ಲ ಈ ಚಂದದ ಸಂಸಾರ ಬೀದಿಗೆ ಬರೋ ಹಾಗಾಗ್ಬಿಡುತ್ತೆ ನನ್ನ ಮಗ ಬಂದು ಅಮ್ಮ ಈ ಆಸ್ತಿನೆಲ್ಲ ಸುಶಾಂತ್ ಹೆಸ್ರಿಗೆ ಮಾತ್ರ ಯಾಕೆ ಬರ್ತಿದ್ಯಾ ನಾನೇನು ಮಾಡಿದ್ನಮ್ಮ ಅಂತ ಕೇಳಿಬಿಟ್ರೆ ಆ ಕ್ಷಣ ನನ್ನ ಜೀವನೇ ಹೋದಂಗೆ ಆಗ್ಬಿಡುತ್ತೆ ವಸು ನೀವೇನು ಕೇಳಬೇಕಾಗಿದ್ರು ನನ್ನನ್ನು ಕೇಳಿ ನಾನೆಲ್ಲದಕ್ಕೂ ಉತ್ತರ ಕೊಡ್ತೀನಿ ಈ ಸುಶಾಂತ್ ಅಂದ್ರೆ ಯಾರು ನನ್ನ ಚಿಕ್ಕ ಮಗ ಯಾಕೆ ಸರ್ ಈ ಇಡೀ ಆಸ್ತಿ ಎಲ್ಲ ಅವರೊಬ್ಬರ ಹೆಸರಲ್ಲಿ ಯಾಕಿದೆ ರಾಕ್ಷಸ
ಅಲ್ಲ ಅಪ್ಪ ಏನೇ ಕಡ್ಡ ಬಂದ್ರು ಅಂತ ಅವ್ರಿಗೆ ಆಫೀಸ್ ಬಗ್ಗೆ ಏನು ಐಡಿಯಾನೇ ಇರಲ್ಲ ನನ್ನ ನಿಲ್ಲಿಸಿ ಅವ್ರ ಆಫೀಸರ್ಸ್ ಹತ್ರ ಏನ್ ಮಾತಾಡ್ತಿರ್ತಾರೆ ಹೌದು ಸರ್ ಈ ಇಡೀ ಆಸ್ತಿಗೆ ಅವನೊಬ್ನೇ ವಾರಸ್ತಾರ ವೇದ ಅವನ ಗಾಡಿಯನ್ ಆಗಿದ್ದಾಳೆ ಇದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಹಾಗಿದ್ರೆ ಸಿದ್ಧಾರ್ಥ್ ಸರ್ ಅದು ಬಾ